ನಮಸ್ಕಾರ ವೀಕ್ಷಕರೇ, ಸುಲಭ ಗಣಿತ ಚಾನೆಲ್ಗೆ ಸ್ವಾಗತ. ಇಂದು ನಾನು 8ನೇ ತರಗತಿ ವಿದ್ಯಾರ್ಥಿಗಳಿಗಾಗಿ ಭಾಗ 2 ಅಧ್ಯಾಯ 9 ಕ್ಷೇತ್ರಗಣಿತ ಅಭ್ಯಾಸ 9.3 ಪ್ರಶ್ನೆ ಸಂಖ್ಯೆ 5 ವಿವರಣೆಯನ್ನು ಕೊಡ್ತಾ ಇದ್ದೀನಿ. ನೋಡಿ, ಉದ್ದ, ಅಗಲ ಮತ್ತು ಎತ್ತರಗಳು ಕ್ರಮವಾಗಿ 15 ಮೀಟರ್, 10 ಮೀಟರ್ ಮತ್ತು 7 ಮೀಟರ್ನಷ್ಟು ಇರುವ ಆಯತ ಘನಾಕಾರದ ಒಂದು ಕೊಠಡಿಯೊಂದರ ಗೋಡೆಗಳು ಮತ್ತು ಒಳಮಾಳಿಗೆ ಅಂದರೆ ಸೀಲಿಂಗ್ ಅಂತ ಕರಿತೀವಿ ನೋಡಿ, ಟಾಪ್, ಹೌದಾ, ಬಣ್ಣ ಹಚ್ಚುತ್ತಿದ್ದಾಳೆ. ಬಣ್ಣದ ಪ್ರತಿಯೊಂದು ಡಬ್ಬದಿಂದ ನೂರು ಚದುರ ಮೀಟರ್ನಷ್ಟು ವಿಸ್ತೀರ್ಣಕ್ಕೆ ಬಣ್ಣ ಹಚ್ಚಬಹುದಾದರೆ ಅಂತಹ ಎಷ್ಟು ಡಬ್ಬಿಗಳು ಬೇಕಾಗುತ್ತವೆ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನೋಡಿ, ಇದಕ್ಕೆ ಒಂದು ಪರಿಹಾರವನ್ನು ಕಂಡುಹಿಡಿಯಬೇಕು. ಮೊಟ್ಟ ಮೊದಲಿಗೆ ನಮಗೆ ಏನು ಕೊಟ್ಟಿದ್ದಾರೆ ಅಂತ ನೋಡೋಣ. ಉದ್ದ ಅಥವಾ ಲೆಂತ್ ಅಂತ ಬರ್ಕೊಳ್ತೀನಿ. ಲೆಂತ 15 ಮೀಟರ್, ಅಗಲ ಬ್ರೆಡ್ತ್ ಅಂತ ಕರಿತೀವಿ 10 ಮೀಟರ್, ಮತ್ತು ಎತ್ತರ ಹೈಟ್ ಈಸ್ ಈಕ್ವಲ್ ಟು 7 ಮೀಟರ್ ಅಂತ. ಸೊ ಇದು ಉದ್ದ, ಇದು ಅಗಲ, ಇದು ಎತ್ತರ. ಇವಾಗ ನಾವು ಕಂಡುಹಿಡಿಬೇಕಾಗಿರುವಂಥದ್ದು ಕೊಠಡಿಯ ವಿಸ್ತೀರ್ಣ ಎಷ್ಟು ಅಂತ. ಕೊಠಡಿಯ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ಬಣ್ಣ ಎಲ್ಲಿ ಹಚ್ತಾ ಇದ್ದಾಳೆ ನೋಡಿ, ಈ 4 ಗೋಡೆಗಳಿಗೆ ಬಣ್ಣ ಹಚ್ಚಿ ಮತ್ತು ಒಳಮಾಳಿಗೆಗೆ ಬಣ್ಣ ಹಚ್ತಾ ಇದ್ದಾಳೆ. ಹಾಗಾಗಿ ನೆಲಕ್ಕೆ ಯಾವುದೇ ರೀತಿಯಾದಂಥ ಬಣ್ಣವನ್ನು ಹಚ್ತಾ ಇಲ್ಲ. ಹಾಗಾಗಿ ಇಲ್ಲಿ ನೋಡಿ, ನಾವೇನಂತ ಹೇಳ್ಬೋದು ಅಂತಂದರೆ, ಒಂದು ಆಯತ ಘನಾಕಾರದ ವಕ್ರ ಮೇಲ್ಮೆ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾಗುತ್ತೆ. ವಕ್ರ ಮೇಲ್ಮೆ ಅಂದರೆ ಈ 4 ಗೋಡೆಗಳು, ಗೋಡೆಗಳ ವಿಸ್ತೀರ್ಣ ಅಥವಾ ಮಾಳಿಗೆಯ ವಿಸ್ತೀರ್ಣ, ಆಯತ ಘನಾಕಾರದ ಕೊಠಡಿಯ ವಿಸ್ತೀರ್ಣ ಅಂತ ಬರ್ಕೊಳ್ಳೋಣ. ಹೌದಾ, ಕೊಠಡಿಯ ವಿಸ್ತೀರ್ಣ ಸಮನಾಗಿದೆ. ಇಲ್ಲೇನು ಬರ್ತಾ ಇದೆ ಅಂದರೆ, ಗೋಡೆಗಳ ವಿಸ್ತೀರ್ಣ ಅಂದರೆ 4 ಗೋಡೆಗಳ ವಿಸ್ತೀರ್ಣ, ಪ್ಲಸ್ ಒಳಮಾಳಿಗೆಯ ವಿಸ್ತೀರ್ಣ. ಇಲ್ಲಿ ನೋಡಿ, 4 ಗೋಡೆಗಳ ವಿಸ್ತೀರ್ಣವನ್ನು 2h × l+b ಅಂತ ಬರ್ಕೊಳ್ತೀವಿ, 2h × l+b, ಮತ್ತು ಮಾಳಿಗೆಯ ವಿಸ್ತೀರ್ಣ ಲೆಂತ್ × ಬ್ರೆಡ್ತ್ ಅಂತ ಬರ್ಕೊಳ್ತೀವಿ. ಹಾಗಾಗಿ 2 × h, ಹೈಟ್ ಎಷ್ಟಿದೆ ನೋಡಿ 7 ಮೀಟರ್, ಲೆಂತ್ ಎಷ್ಟಿದೆ ನೋಡಿ 15 ಮೀಟರ್, ಪ್ಲಸ್ 10 ಮೀಟರ್, ಪ್ಲಸ್ ಲೆಂತ್ ಎಷ್ಟಿದೆ ನೋಡಿ 15 × 7 ಮೀಟರ್ ಅಂತ ಇದೆ. ಹಾಗಾಗಿ 14 × 15 + 10 = 25 ಮೀಟರ್, ಪ್ಲಸ್ 15 × 105 ಚದುರ್ ಮೀಟರ್. ಇಲ್ಲಿ ನೋಡಿ, 24 × 100 ಕೆಲ 10 × 25 = 25 + 1 = 10 25 + 10 = 35 ಪ್ಲಸ್, ಸಾರಿ ಇಲ್ಲಿ ನೋಡಿ, 15 × 10 ಇದೆ ನೋಡಿ, 10 ಅಂದರೆ ಇದು 150 ಚದುರ್ ಮೀಟರ್. 350 + 150 = 500 ಚದುರ್ ಮೀಟರ್ ಅಂತಂದರೆ, ಆ ಕೊಠಡಿಗೆ ಬಣ್ಣ ಹಚ್ಚಬೇಕಾದಂತಹ ವಿಸ್ತೀರ್ಣ ಎಷ್ಟಂದರೆ 500 ಚದುರ್ ಮೀಟರ್ ಅಂತ ಇದೆ. ಅವ್ರೇನು ಹೇಳ್ತಾ ಇದ್ದಾರೆ ಅಂತಂದರೆ, ಬಣ್ಣದ ಪ್ರತಿಯೊಂದು ಡಬ್ಬದಿಂದ 100 ಚದುರ್ ಮೀಟರ್ಗೆ ಬಣ್ಣ ಹಚ್ಚಬಹುದಾದರೆ, ಅಂದರೆ ಒಂದು ಡಬ್ಬದಿಂದ ಬಣ್ಣ ಹಚ್ಚಬೇಕಾದ ವಿಸ್ತೀರ್ಣ, ಬಣ್ಣ ಹಚ್ಚಬೇಕಾದಂತಹ ವಿಸ್ತೀರ್ಣ ಎಷ್ಟು ಅಂತಂದರೆ 100 ಚದುರ್ ಮೀಟರ್. ಹಾಗಾಗಿ ಎಷ್ಟು ಡಬ್ಬಿಗಳು ಬೇಕು, ಎಷ್ಟು ಡಬ್ಬಿಗಳು ಬೇಕಾಗುತ್ತವೆ 500 ಚದುರ್ ಮೀಟರ್ ವಿಸ್ತೀರ್ಣಕ್ಕೆ. ಹೀಗಾಗಿ ಇದೊಂದು ನಾವು ಓರೆ ಗುಣಕಾರವನ್ನು ಮಾಡಿದಾಗ ನೋಡಿ, x × 100, ಇಲ್ಲಿ ನೋಡಿ ಚದುರ್ ಮೀಟರ್ ಕಟ್ಟಾಯಿತು, x × 100 ಸಮನಾಗಿದೆ 500 × 500, ಎಕ್ಸ್ ಸಮನಾಗಿದೆ 500/100, 0 ಕಟ್ಟಾಯಿತು, ನಮಗೆ ಎಷ್ಟು ಬಂತು 5 ಡಬ್ಬಿಗಳು ಅಂತ ಹೇಳಬಹುದು. ಸೊ ಹಾಗಾಗಿ ಆ ಕೊಠಡಿಗೆ ಎಷ್ಟು ಡಬ್ಬಿಗಳು ಬೇಕಾಗುತ್ತವೆ ಬಣ್ಣ ಹಚ್ಚಲು ಅಂತಂದರೆ, ಕೊಠಡಿಗೆ ಬಣ್ಣ ಹಚ್ಚಲು
ಬೇಕಾಗುವುದು. ಐದು ಬಚ್ಚಲು ಬೇಕಾಗುವ ಡಬ್ಬಿಗಳ ಸಂಖ್ಯೆ, ಡಬ್ಬಿಗಳ ಸಂಖ್ಯೆ ಐದು ಅಂತ ಹೇಳಬಹುದು. ಇಲ್ಲಿಗೇನಾಯಿತು, ಪ್ರಶ್ನೆ ಸಂಖ್ಯೆ ಐದು ಮುಕ್ತಾಯವಾಯಿತು. ಇನ್ನು ಪ್ರಶ್ನೆ ಸಂಖ್ಯೆ ಆರು ಬೇಕಾದರೆ ಮುಂದಿನ ವಿಡಿಯೋ ತನಕ ವೇಟ್ ಮಾಡಿ. ಅಲ್ಲಿವರೆಗೂ ಧನ್ಯವಾದಗಳು, ಶುಭ ದಿನ.